Hi, Rama. Alak, alak, yamak. Naale ban kuditini. Taga. ಈ ಊರಿಗೆ ಹೊಸಬರು ಬಂದು ಕಾಣುತ್ತೆ. ಈ ಊರಿನಲ್ಲಿ ಒಬ್ಬನ ಪಿಕಪ್ ಮಾಡೋಣ ಅಂತ ಬಂದೆ. ಆ ನನ್ನ ಮಗ ನನ್ನ ಕೈಗೆ ಸಿಗ್ಲಿಲ್ಲ. ಅವನು ಸಿಗೋವರೆಗೂ ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ ಸಾವಿರಾರು ರೂಪಾಯಿ ಇದೆ. ಈ ಸಾವಿರಾರು ರೂಪಾಯಿನ ಈ ಊರಿನಲ್ಲಿ ಹೇಗೆ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಾರಿ ತೋರಿಸ್ತೀರಾ? ದಾರಿನಾ? ಈ ಊರಲ್ಲಿ ಪರವಾಗಿಲ್ಲ, ಪರವಾಗಿಲ್ಲ. ಐನತ್ತಿ ಗಿರಾಕಿನೇ ಕರ್ಕೊಂಡ್ ಬಂದಿದ್ದೀನಿ. ಕೂತ್ಕೊಳ್ಳಿ. ಇದು ನಿಮಗೆ ತಗೊಳ್ಳಿ. ಈ ಸೀಟ್ ಬಿಟ್ಕೊಟ್ಟಿದ್ದಕ್ಕ 100 ರೂಪಾಯಿ ಕೊಡೋದು? ಬರೀ ಈ ಸೀಟ್ ಬಿಟ್ಕೊಟ್ಟಿದ್ದಕ್ಕೆ 100 ರೂಪಾಯಿ. ಅದೇ ಎಮ್ ಎಲ್ ಎ ಸೀಟ್ ಬಿಟ್ಕೊಟ್ಟಿದ್ರೆ ಸೂಟ್ಕೇಸೇ ಕೊಟ್ಬಿಡ್ತಿದ್ದೆ. ಇದು ಕೊಟ್ಟೆ ಶೋ. ಅಣ್ಣ, ನಾನು ಹೇಳಲಿಲ್ವಾ ನಿನ್ ಟೈಮ್ ಬಹಳ ಚೆನ್ನಾಗದೆ ಅಂತ? ನನ್ ಶಾಸ್ತ್ರ ಸುಳ್ಳಾಯ್ತದ? ಯಜಮಾನ್ರೆ, ನಂದು ಒಂದ್ 100 ರೂಪಾಯಿ ತಗೊಳ್ಳಿ. ನೀವ್ ಆಟ ಆಡ್ಲೇ ಇಲ್ಲ. ಇಷ್ಟೊಂದ್ ದುಡ್ಡನ್ನ ಈ ರೀತಿ ಬೇಕಾಬಿಟ್ಟಿ ಇಟ್ಕೊಂಡಿದೀರಲ್ಲ, ತೆಗೆದು ಒಳಗಡೆ ಜೋಪಾನವಾಗಿ ಇಟ್ಕೊಳ್ಳಿ. ಜುಜುಬಿ, ಇದೆಲ್ಲ ಒಂದು ದುಡ್ಡ. ನಾನ್ ನೆನೆಸ್ಕೊಂಡ್ರೆ ಈಗಲೇ ಲಕ್ಷ ಕೋಟಿ ಕೋಟಿ ಬಂದಿಲ್ಲಿ ಬೀಳುತ್ತೆ. ಏನು ಅನ್ಕೊಂಡಿದೀರ ನನ್ನ? ಯಾವನೋ ಈ ಊರಿನಲ್ಲಿ ಒಬ್ಬ ಮಾರ್ತಾಂಡ ಅಂತೆ. ನಾನು ಇಲ್ದೇ ಇರೋ ಟೈಮ್ ನೋಡಿ ನಮ್ಮ ಯಜಮಾನರ ಮಗಳನ್ನ ಒತ್ಕೊಂಡ್ ಬಂದ್ಬಿಟ್ಟ. ನಾನೇನಾದ್ರೂ ಸ್ಪಾಟ್ನಲ್ಲಿ ಇದ್ದಿದ್ರೆ ರಣರಂಗನೆ ಆಗೋಗ್ತಿತ್ತು. ಅವನು ಟೈಮ್ ಚೆನ್ನಾಗಿತ್ತು ಅವತ್ತು ಅಂತ ನಾನು ಊರಲ್ಲಿ ಇರ್ಲಿಲ್ಲ. ಹೌದೌದು, ಅವನ್ ಟೈಮ್ ಚೆನ್ನಾಗಿತ್ತು. ಹೌದು, ಇದಕ್ ಮುಂಚೆ ನೀನು ಅವ್ನು ನೋಡಿದಿಲ್ಲವಲ್ಲ. ಈಗ ಅವನ್ನ ಪಿಕಪ್ ಮಾಡಬೇಕು ಅಂತಲೇ ಅವ್ರ ಮನೆ ಹತ್ರ ಹೋಗಿದ್ದೆ. ಆ ನನ್ನ ಮಗ ನನ್ನ ಕೈಗೆ ಸಿಗಲಿಲ್ಲ. ನಾನು ಈ ಊರೊಳಗಡೆ ಕಾಲಿಟ್ಟಿರೋ ವಿಷಯನ ಹಾಗೋ ತಿಳ್ಕೊಂಡು ಆ ನನ್ನ ಮಗ ನನ್ನಿಂದ ಎಸ್ಕೇಪ್ ಆಗ್ಬಿಟ್ಟ. ಆದ್ರೂ ನಾನು ಅವನು ಬಿಡಲ್ಲ. ಬಿಡಬಾರ್ದು. ಬಿಡಲ್ಲ. 11 ಕೊಲೆ ಮಾಡಿದ ನನಗೆ ಇನ್ನೊಂದು ಕೊಲೆ ಮಾಡೋದೇನು ಮಹಾನ? ಇವತ್ ಸಾಯಂಕಾಲ 6 ಗಂಟೆಗೆ ಆ ಮಾರ್ತಾಂಡನಿಗೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮಾರ್ತಾಂಡನ್ ತೋರಿಸಿದ್ರೆ ಏನ್ ಕೊಡ್ತೀಯ? ನನ್ನ ಮಗನ್ನ ತೋರಿಸ್ದವ್ರಿಗೆ 10,000 ರೂಪಾಯಿ ಕೊಡ್ತೀನಿ. ನಾನ್ ತೋರಿಸ್ತೀನಿ ಮಾರ್ತಾಂಡನ್ನ, ನನಗೆ 1,000 ರೂಪಾಯಿ ಕೊಡ. ತಗೋ 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 ಮಾರ್ತಾಂಡ. ಅದು ಅಮ್ಮ ಅಮ್ಮ ದೇವಿ, ಕಿಂಗ್ ಕಾಂಗ್ ಬಗ್ಗೆ ಕೇಳಿದೀನಿ, ದಾರಾ ಸಿಂಗ್ ಬಗ್ಗೆ ಕೇಳಿದೀನಿ, ಆದ್ರೆ ಇವ್ರು ಒದೇ ತರ ನಾನೆಲ್ಲೂ ನೋಡಿಲ್ಲಮ್ಮ. ಈಗೆಂತ ಗೊತ್ತಿದ್ರೆ ಆ ಊರಿಂದ ಈ ಊರಿಗೆ ನಾನು ಬರ್ತಾನೆ ಇರ್ಲಿಲ್ಲ. ಹೊಡಿಯೋದ? ಇವ್ನು ಮಾಡಿರೋ ಅಲ್ಕಟ್ ಕೆಲ್ಸಕ್ಕೆ ಸಾಯಿಸ್ಬಿಡ್ತಿದ್ದೆ. ಸಾಯೋ ಪರ್ಸನಾಲಿಟಿ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೆ. ಥ್ಯಾಂಕ್ಸ್.